ಶ್ರೀ ಚೌಡಿ ದುರ್ಗಾದೇವಿಯ ರಹಸ್ಯ ಮಂತ್ರಶಕ್ತಿಯಿಂದ. ಸಾಲಬಾಧೆ, ಅತ್ತೆ ಸೊಸೆಯರ ಕಿರಿಕಿರಿ, ಮಾಟ ಮಂತ್ರ ತಡೆ, ವ್ಯವಹಾರದಲ್ಲಿ ಮೋಸ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿಯರ ಗುಪ್ತ ಸಮಸ್ಯೆ, ಇಲ್ಲಿ ಚೌಡಿ ದುರ್ಗಾ ಮಾತೆಯ ಸದಾಚಾರ ಪೂಜಾ ಶಕ್ತಿಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಶ್ರೀ ವೈಷ್ಣವಿ ದೇವಿ ದುರ್ಗಾ ಮಾತಾ ಜ್ಯೋತಿಷ ಮಂದಿರ, ಪಂಡಿತ್ ಎಸ್ ಕೆ ರಾವ್. ನಿಮ್ಮ ಯಾವುದೇ ಸಮಸ್ಯೆಗೆ ಈ ನಂಬರ್ಗೆ ಕಾಲ್ ಮಾಡಿ 7892447363 ಹಾಗೂ 9606123788. ನಮಸ್ತೆ ಕರುನಾಡಿಗೆ, ಹಾಯ್ ಹಲೋ ಫ್ರೆಂಡ್ಸ್, ತಮಗೆಲ್ಲ ಕರ್ನಾಟಕ ಪ್ರೊಡಕ್ಷನ್ ಸರ್ವಿಸಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಶಾಂಗೂಡ. ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವು ದಿನಗಳ ಹಿಂದೆ ಸೋನಾಲಿಕಾ ಟ್ರ್ಯಾಕ್ಟರ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ನಮ್ಮ ಕರ್ನಾಟಕದ ರೈತರು ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದರು. ಹಾಗೆಯೇ ಇನ್ನೂ ರೈತರಿಗೆ ಉಪಯೋಗವಾಗುವಂಥ ವಿಡಿಯೋಗಳನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಕಮೆಂಟ್ ಮಾಡಿದರು. ಸೊ ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಭಾರತ ದೇಶದ ಮಿನಿ ಟ್ರ್ಯಾಕ್ಟರ್ನಲ್ಲಿ ಹೆಸರಾದಂತಹ ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್. ಇರೋದು ಹುಬ್ಬಳ್ಳಿ ಬೈರಿದೇವರಕೊಪ್ಪ ಪಿ ಬಿ ರೋಡ್ ಅಪೋಸಿಟ್ ಎ ಪಿ ಎಂ ಸಿ ಥರ್ಡ್ ಗೇಟ್ ಈಶ್ವರ್ ನಗರದಲ್ಲಿ ಬರುವಂತಹ ಸೆಕೆಂಡ್ ಎಂ ಬ್ರದರ್ಸ್ ಎಂಟರ್ಪ್ರೈಸಸ್ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ. ಈ ಶೋರೂಮ್ನ ಮಾಲೀಕರನ್ನು ನೋಡೋದಾದರೆ ಮಿಸ್ಟರ್ ಅಮೋಘ್ ಸರ್ ಹಾಗೂ ಮಿಸ್ಟರ್ ವಿನೋದ್ ಸರ್. ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಈ ಶೋರೂಮ್ ಮಾಲೀಕರಾದಂಥ ಮಿಸ್ಟರ್ ಅಮೋಘ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಇವಾಗ. ಸರ್ ನಮಸ್ತೆ. ಕ್ಯಾಪ್ಟನ್ ಟ್ರ್ಯಾಕ್ಟರ್ ಈಸ್ ಎ ಇಂಡಿಯನ್ ಟ್ರ್ಯಾಕ್ಟರ್, ಇದರ ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು. ಎಷ್ಟು ವರ್ಷದ ಇತಿಹಾಸ ಇದೆ ಇದಕ್ಕೆ? ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವರ್ಷ ಆಯಿತು? ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಕ್ಯಾಪ್ಟನ್ ಟ್ರ್ಯಾಕ್ಟರ್ಸ್ ಬಂದುಬಿಟ್ಟು ಭಾರತೀಯ ಕಂಪನಿ. ಇದು 25 ವರ್ಷಗಳಿಂದ ರೈತರ ಸೇವೆಯಲ್ಲಿ ತೊಡಗಿದೆ. ನಮ್ಮ ಕಂಪನಿ ಬಂದುಬಿಟ್ಟು ಬರೀ ಮಿನಿ ಟ್ರ್ಯಾಕ್ಟರ್ಸ್ ಅಥವಾ ಸಣ್ಣ ಶ್ರೇಣಿಯ ಟ್ರ್ಯಾಕ್ಟರ್ಸನ್ನು ತಯಾರು ಮಾಡುತ್ತೆ. ಇದರಲ್ಲಿ ಮಾಡೆಲ್ಗಳು ಬಂದುಬಿಟ್ಟು 200 DI, 250 DI, 280 DI, ಮೂರು ವೇರಿಯಂಟ್ಸ್ಗಳಿದ್ದಾವೆ. ಈಗ ನಿಮಗೆಲ್ಲರಿಗೆ 200 DI ವೆಹಿಕಲ್ನ ರಿವ್ಯೂ ಕೊಡ್ತೇನೆ. 200 DI ಬಂದು ಸೀರೀಸ್ ಬಂದುಬಿಟ್ಟು ನಮ್ಮದು 17 HP ಸಿಂಗಲ್ ಸಿಲಿಂಡ್ರ್ ಬರುತ್ತೆ. ಇದರಲ್ಲಿ ನಿಮಗೆ 3 ಫೀಟ್, 3.5 ಫೀಟ್ ಮಾಡೆಲ್ಗಳು ಲಭ್ಯವಿದೆ. ಅದರಲ್ಲಿ ಕೂಡ ನಿಮಗೆ 2-wheel drive, 4-wheel drive, 4-wheel drive ಪವರ್ ಸ್ಟೇರಿಂಗ್ ಇವು ಕೂಡ ಲಭ್ಯವಿದೆ. ಇಂಜಿನ್ ಬಂದುಬಿಟ್ಟು ನಿಮಗೆ ಫೀಲ್ಡ್ ಮಾರ್ಷಲ್ ಇಂಜಿನ್ ಬರುತ್ತೆ. ಏರ್ ಫಿಲ್ಟರ್ ಬಂದುಬಿಟ್ಟು ವೆಟ್ಟ ಟೈಪ್ ಏರ್ ಫಿಲ್ಟರ್ ಇದೆ ನಿಮಗೆ. ಈ ಮಾಡೆಲ್ ಬಂದುಬಿಟ್ಟು ನಿಮಗೆ 4-wheel drive ವಿತ್ ಪವರ್ ಸ್ಟೇರಿಂಗ್ ಇದೆ. ಇದು ಅಗಲ ಬಂದುಬಿಟ್ಟು 3.5 ಫೀಟ್ ಇದೆ. ಇದರ ಉಪಯೋಗಗಳಾದ್ರೆ ನಿಮಗೆ ಮೇಜರ್ ಆಗಿ ಇಂಟ್ರೋಗಲ್ಟಿವೇಷನ್. ಗೇರ್ ಬಾಕ್ಸ್ ಬಂದುಬಿಟ್ಟು ನಿಮಗೆ ಸಿಂಕ್ರೋಮೇಶ್ ಗೇರ್ ಬಾಕ್ಸ್ ಇದೆ, 4+1 ಇದೆ. ಮಿನಿ ಟ್ರ್ಯಾಕ್ಟರ್ಸಲ್ಲಿ ಎಲ್ಲಕ್ಕಿಂತ ಹೈಯೆಸ್ಟ್ ಇದೆ ನಮ್ಮಲ್ಲಿ ಗೇರ್ ಬಾಕ್ಸು. 4 ಫಾರ್ವರ್ಡ್ ಇದೆ, 1 ರಿವರ್ಸ್ ಇದೆ. ಹೈ ಗೇರ್ ಲೋ ಗೇರಲ್ಲೂ ಕೂಡ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ವೆಹಿಕಲ್ನಲ್ಲಿ ನಿಮಗೆ ಬಂದುಬಿಟ್ಟು ಮಲ್ಟಿಸ್ಪೀಡ್ PTO ಇದೆ. ಮಲ್ಟಿಸ್ಪೀಡ್ PTO ಇರೋದ್ರಿಂದ ನೀವು ಬೇರೆ ಬೇರೆ ಇಂಪ್ಲಿಮೆಂಟ್ಸನ್ನು ಈಸಿಲಿ ರನ್ ಮಾಡ್ಕೋಬೋದು. ಹೈಡ್ರಾಲಿಕ್ ಬಂದುಬಿಟ್ಟು ನಿಮಗೆ ADDC ಟೈಪ್ ಹೈಡ್ರಾಲಿಕ್ ಬರುತ್ತೆ, ವಿತ್ ಸೆನ್ಸರ್ ಬೇಸ್ಡ್ ಇದೆ. ನೀವು ಇದನ್ನು ಈಸಿಲಿ ಸೆಟ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಹೈಡ್ರಾಲಿಕ್ ಮೇಲೆ ಕೆಳಗೆ ಆಗುತ್ತೆ. ಕಂಟಿನ್ಯೂಸ್ ಆಗಿ ಆಪ್ರೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಸ್ಟೇರಿಂಗ್ ಬಂದುಬಿಟ್ಟು ಪವರ್ ಸ್ಟೇರಿಂಗ್ ಇದೆ. ಸೈಲೆನ್ಸರ್ನ ನೀವು ತೋಟದಲ್ಲಿ ಹೊಡಿಬೇಕಾದ್ರೆ ಇದನ್ನು ಆಡ್ ಮಾಡ್ಕೋಬೋದು. ಬ್ಯಾಟ್ರಿ ಹೊರಗಡೆ ಇದೆ, HMH ಬ್ಯಾಟ್ರಿ ನೀಡಲಾಗಿದೆ. ಕೂಲೆಂಟ್ ಸಹ ವೆಹಿಕಲ್ನಲ್ಲಿ ಅವೈಲೇಬಲ್ ಇದೆ. ಇಲ್ಲ ಬಂದುಬಿಟ್ಟು ನಿಂತಿರೋದು ನಮ್ಮದು 250 DI, 4-wheel drive, ಪವರ್ ಸ್ಟೇರಿಂಗ್, ಆಯಿಲ್ ಬ್ರೇಕ್ ಆದಂಥ ಸೀರೀಸು. ಇದರ ಇಂಜಿನ್ ರೇಟೆಡ್ HP ಬಂದುಬಿಟ್ಟು ನಿಮಗೆ 23 ಬರುತ್ತೆ. ಇದರಲ್ಲಿ ಯೂಸ್ ಆಗಿರುವಂಥ ಇಂಜಿನ್ ಬಂದುಬಿಟ್ಟು ಸಿಮ್ಸನ್ ಇಂಜಿನ್ ಇದೆ. ಸಿಮ್ಸನ್ ಇಂಜಿನ್ ಒಂದು ಪ್ರಸಿದ್ಧವಾದ ಇಂಜಿನ್ ಇದೆ, 2 ಸಿಲಿಂಡರ್ ಇದೆ ಇದರಲ್ಲಿ. ಅದಾದ ನಂತರ ನಿಮಗೆ ಗೇರ್ ಬಾಕ್ಸ್ ಬಂದುಬಿಟ್ಟು ಸೇಮ್ ಸಿಂಕ್ರೋಮೇಶ್ ಗೇರ್ ಬಾಕ್ಸೇ ಬರುತ್ತೆ. ಆಟೋಮೆಟಿಕ್ ಹೈಡ್ರಾಲಿಕ್ ಬರುತ್ತೆ, ADDC ಹೈಡ್ರಾಲಿಕ್ ಇದೆ. ಇದು ನಿಮಗೆ ನ್ಯಾರೋ ಟ್ರ್ಯಾಕ್ ಅಂತ ಕರೆದಲ್ಪಡಲಾಗುತ್ತದೆ. ಇದು ಗಾಡಿ ಹೊರಗಿಂದ ಹೊರಗೆ ಬಂದುಬಿಟ್ಟು ನಿಮಗೆ 3 ಫೀಟ್ ಅಗಲದ ಇದೆ. ಇದರದ್ದು ಮೇಜರ್ ಯೂಸ್ ಅಪ್ಪ ಅಂತಂತಂದರೆ ಕಬ್ಬಿನಲ್ಲಿ ರೋಟರ್ ಹೊಡೆಯೋದಕ್ಕೆ, ರೆಂಟಿ ಹೊಡೆಯೋದಕ್ಕೆ, ಗುರ್ದಾಳ ಹೊಡೆಯೋದಕ್ಕೆ, ಸಾಲ್ ಬಿಡೋಕ್ಕೆ, ಬೋದೇರ್ಸೋಕ್ಕೆ ಇವೆಲ್ಲದಕ್ಕೂ ಯೂಸ್ ಆಗುತ್ತೆ. ಇದಕ್ಕೆ ರಿವರ್ಸ್ ಫಾರ್ವರ್ಡ್ ರೋಟರ್ವೇಟರ್ ಕೂಡ ಜೋಡಿಸ್ಕೋಬೋದು. ಈಗ ಈ ವೆಹಿಕಲ್ಗೆ ನಾವು ಮಿನಿ ಟ್ರ್ಯಾಕ್ಟರ್ಗೆ ಸೂಟೇಬಲ್ ಆದಂತಹ 20 HP ಪಲ್ಟಿನಿಗ್ಳ ಜೋಡಿಸಿದ್ದೇವೆ. ಇದು ಇದರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದು ಮ್ಯಾನ್ಯುಯಲ್ ಆಪರೇಟೆಡ್ ಬಂದುಬಿಟ್ಟು ಪಲ್ಟಿನಿಗ್ಳಿದೆ. ನಮ್ಮ ಕಂಪ್ನಿಯಲ್ಲಿ 50ಕ್ಕಿಂತ ಹೆಚ್ಚು ಜೋಡಣೆಗಳು ಬರುತ್ತವೆ. ಸಾಮಾನ್ಯವಾಗಿ ಉಪಯೋಗ ಆಗುವಂತಹ ಜೋಡಣೆಗಳು ಬಂದುಬಿಟ್ಟು ಪಲ್ಟಿನಿಗ್ಳಿದೆ. 20-25 HP ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಜೋಡಿಸ್ಕೋಬೋದು. ಅದಾದ ನಂತರ ಬಂದುಬಿಟ್ಟು ನಿಮಗೆ ಸ್ಪ್ರೇಯರ್ ಬರುತ್ತೆ.
ಸ್ಪ್ರೇಯರ್ನ ನೀವು ಹತ್ತಿ ಗೋಂಜಾಳ ಕಡ್ಲಿ ಶೇಂಗಾ ಇದರಲ್ಲೆಲ್ಲೂ ಉಪಯೋಗ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ರೋಟರಿ ಬರುತ್ತೆ, 3 ಫೀಟು 3.5 ಫೀಟು 4 ಫೀಟು ಇವನ್ನು ನೀವು ಬೆಳೆ ತಕ್ಕಾಗೆ ರೋಟರಿನ ಜೋಡಿಸ್ಕೋಬೋದು. ಅದಾದ ನಂತರ ಕಟಾವ್ ಮಷೀನ್ ಇದೆ, ಟ್ರೈಲರ್ ಬರುತ್ತೆ, ಆಮೇಲೆ 2000 ಲೀಟರ್ನ ಟ್ಯಾಂಕರ್ ಇದೆ, ಆಮೇಲೆ ಬಟಾಟಿ ಬಿತ್ತೋದು ಮತ್ತು ತೆಗೆಯೋದು ಜೋಡಣೆ ಕೂಡ ಬರುತ್ತೆ. ಸ್ಪೆಷಲಿ ಬಂದುಬಿಟ್ಟು ನಮ್ಮ ಕಂಪ್ನಿಯಲ್ಲಿ ಹತ್ತಿ ಬೆಳೆಯುವಂಥ ರೈತರಿಗೆ ಅಥವಾ ಗೋಂಜಾಳ ಬೆಳೆಯುವಂಥ ರೈತರಿಗೆ ಎಡೆ ಕುಂಟಿ ಹೊಡೆಯುವ ಒಂದು ಜೋಡಣೆ ಬರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನೀವು 5 ಫೀಟು ಅಥವಾ 6 ಫೀಟು ಎತ್ತರವಾದ ಹತ್ತಿ ಅಥವಾ ಗೋಂಜಾಳಿನಲ್ಲಿ ಎಡೆ ಕುಂಟಿ ಅಥವಾ ಔಷಧಿಯನ್ನು ಹೊಡ್ಕೋಬೋದು. ಸೊ ಇವಾಗ ನಮ್ಮ ಕಡೆ ಇದ್ದಾವೆ 2 ಸೀರೀಸ್ ಟ್ರ್ಯಾಕ್ಟರ್ಗಳು. ಕ್ಯಾಪ್ಟನ್ 25 HP ಹೊಂದಿದೆ, ಹಾಗೆ 28 HP ಟ್ರ್ಯಾಕ್ಟರ್ ಹೊಂದಿದೆ. ಸೊ ಬನ್ನಿ ಇವಾಗ ಲ್ಯಾಂಡಲ್ಲಿ ಯಾವ್ದು ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡುತ್ತೆ, ಹಾಗೆ ಕಸ್ಟಮರ್ ಇದನ್ನು ಯೂಸ್ ಮಾಡೋರು ಇಲ್ಲೇ ಇದ್ದಾರೆ, ಸೊ ಅವ್ರ ಕಡೆಯೂ ರಿವ್ಯೂ ತೊಗೊಳ್ಳೋಣ ಫೈನಲ್ ಆಗಿ. ಇದು ಬಂದುಬಿಟ್ಟು 28 HP ಸೀರೀಸಲ್ಲಿ ಬರುತ್ತೆ. ಓಕೆ ಸರ್. ಮೇನ್ಲಿ ಯೂಸ್ ಆಗೋದು ಇಂಟರ್ ಕಲ್ಟಿವೇಷನ್ಗೆ ಯೂಸ್ ಆಗುತ್ತೆ. ಇಲ್ಲಿ ಫಾರ್ಮರ್ ಇವರು ಯೂಸ್ ಮಾಡ್ತಾ ಇರೋದು ಎಡೆ ಹೊಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಬೆಳೆ ಸಾಲ ಹೊಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಸ್ಪ್ರೇಯಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇರುವಂಥ SPM ಅಂದರೆ ಸ್ಪೆಷಲ್ ಫೀಚರ್ಸ್ಗಳಾಗಿ ಬಂದುಬಿಟ್ಟು ಇದು ಬಂದುಬಿಟ್ಟು ನಿಮಗೆ ಡಿಫ್ರೆನ್ಷಿಯಲ್ ಲಾಕ್ ಅಂತ ಬರುತ್ತೆ. ಎಲ್ಲಾದರೂ ಸಾಫ್ಟ್ ಸಾಲಲ್ಲಿ ಹೊಡಿಬೇಕಾದ್ರೆ ಒನ್ ವೀಲ್ ಸ್ಟಕ್ ಆದಾಗ ನೀವು ಡಿಫ್ರೆನ್ಷಿಯಲ್ ಲಾಕ್ ಎಂಗೇಜ್ ಮಾಡ್ಕೊಂಡ್ರಪ್ಪ ಅಂತಂದರೆ ಎರಡು ವೀಲ್ ಒಂದೇ ಸೈಮಲ್ಟೇನಿಯಸ್ನ ತಿರುಗಿ ಗಾಡಿ ಹೊರಗೆ ಬರುತ್ತೆ. ಸೊ ಗೈಸ್ ನೋಡ್ಬೋದು ನೀವು ಸೀಟ್ ಗೀಟ್ ಎಲ್ಲ. ಸೊ ಮಿನಿ ಟ್ರ್ಯಾಕ್ಟರ್ ಆದರೂ ಕಂಫರ್ಟೇಬಲ್ ಇದೆ, ಫಿಲ್ಟರ್ ಬರುತ್ತೆ, ಆದರೆ 2 ಲೇಯರ್ ಬರುತ್ತೆ ಇದರಲ್ಲಿ. ನಿಮಗೆ ಮ್ಯಾಕ್ಸಿಮಮ್ ವೆಹಿಕಲ್ಸ್ ಎಲ್ಲ 1 ಲೇಯರ್ ಬರುತ್ತೆ, ಇದರಲ್ಲಿ ನಿಮಗೆ 2 ಲೇಯರ್ ಬರುತ್ತೆ. ಸರ್ ಥ್ಯಾಂಕ್ ಯು ಸರ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡಕ್ಕೆ. ನೆಕ್ಸ್ಟ್ ಒಂದು ಇವಾಗ ಸೊ ಇವಾಗ ನೆಕ್ಸ್ಟ್ ಒಂದು 28 HP ಆದಂಥ ಇಂಪ್ಲಿಮೆಂಟ್ ಎಲ್ಲ ನೋಡೋಣ. ಕಳೆನಾಶಕವನ್ನು ಹೊಡ್ತಿರಲ್ಲ, ಸೊ ಅದೇನು ಸರ್ ನಿಮ್ದು ಇವಾಗ ಕ್ಯಾಪ್ಟನ್ ಸೀರೀಸ್ನ 25 HP ಇಂಪ್ಲಿಮೆಂಟ್ನ ಅಟ್ಯಾಚ್ ಮಾಡಿದ್ದಾರೆ, ಬೂಮ್ಸ್ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್, ಈ ಇಂಪ್ಲಿಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡಿ ಸರ್. ಇದಕ್ಕೆ ಬೂಮ್ ಸ್ಪ್ರೇಯರ್ ಅಂತಾರೆ, ಇದು ಕೆಪಾಸಿಟಿ ಬಂದುಬಿಟ್ಟು 400 liters ಇದೆ. ಇದು 2-piston HTP ಸ್ಪ್ರೇಯರ್ ಬರುತ್ತೆ, ಇದು ಕಸ್ಟಮರ್ ಹೋಮ್ ಮೇಡ್ ಇದೆ, ಕಸ್ಟಮರನ್ನೇ ಇಲ್ಲೇ ತಯಾರು ಮಾಡ್ಕೊಂಡಿದ್ದಾರೆ, ಕಂಪ್ನಿಯಿಂದ ಅವ್ರು ಬರುತ್ತೆ, ಬೇಕಂತಂದ್ರೆ ಲೋಕಲ್ ಆಗಿನೂ ತಯಾರು ಮಾಡ್ಕೋಬೋದು. ಇದನ್ನ ಈಗ ಯಾಕೆ ಕಸ್ಟಮರ್ ಯೂಸ್ ಮಾಡ್ತಾ ಇದಾರೆ ಅಂದರೆ, ಈಗ ಸದ್ಯಕ್ಕೆ ರೇನ್ಫಾಲ್ ಸ್ಟಾರ್ಟ್ ಆಗಿದೆ, ಕಳೆನ ಏನು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ, ಕರ್ಕಿ ಆಯಿತು ಬೇರೆ ವೇಸ್ಟೇಜ್ ಆಯಿತು. ಸೊ ಇದನ್ನು ಸ್ಪ್ರೇಯರ್ನ ಯೂಸ್ ಮಾಡಿಬಿಟ್ಟು ಕಳೆನಾಶಕ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಏನಿದೆ ಮತ್ತೆ ಒಂದು 2 ಮಂತ್ಸ್ ತನಕ ಏನು ವೇಸ್ಟ್ ಗ್ರೋತ್ ಆಗಲಾರ್ದಾಗೆ ಈಗ ಯುಟಿಲೈಸ್ ಮಾಡ್ಕೊತಾರೆ. ಇನ್ನು ಇದನ್ನು ಎತ್ತರ ಮಾಡಿಕೊಂಡು ಎಡೆ ಕುಂಟಿ ಒಳ್ಳೆ ಎತ್ತರ ಮಾಡ್ಕೋಬೋದು. ಅದು ಎತ್ತರ ಮಾಡಿದಾಗ ನೀವು ಏನಿದೆ ಹತ್ತಿ ಮತ್ತು ಗೋಂಜಾಳ ಏನು ಪೀಕ್ ಇರುತ್ತಲ್ಲ ಅದರಲ್ಲಿ ಕೂಡ ಎಡೆ ಕುಂಟಿ ಹೊಡಿತಾ ಔಷಧಿ ಹೊಡಿಬೋದು. ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಬರುತ್ತೆ ನಿಮಗೆ. ಗಾಡಿನ ನೀವು ಎತ್ತರ ಮಾಡಿಕೊಂಡು 4 ಫೀಟ್ ಗೋಂಜಾಳ ಅಥವಾ ನಿಮ್ಮದು 5 ಫೀಟ್ ಹತ್ತಿನಲ್ಲಿ ಕೂಡ ನೀವು ಎಡೆ ಕುಂಟಿ ಹೊಡ್ಕೋಬೋದು. ಸೊ ಆ ಇಂಪ್ಲಿಮೆಂಟ್ ಏನು ಕಾಸ್ಟ್ ಆಗುತ್ತೆ? ಅದು ನಿಮಗೆ 1,30,000 rupees ಆಗುತ್ತೆ. ಇವಾಗ ನೋಡ್ತಿದ್ದೆ ಈ ಊರಿನ ಊರು ಬಂದುಬಿಟ್ಟು ಇಂಗ್ಲಡಿ ಪ್ಲೇಸ್, ಇಂಗ್ಲಡಿ ಗ್ರಾಮ. ಈ ಹೊಲದ ಮಾಲೀಕರಾದಂಥ ಮಿಸ್ಟರ್ ಸೌರವ್ ಸರ್, ನಮಸ್ತೆ ಸರ್. ಇವಾಗ ಕಂಪ್ಲೀಟಾಗಿ 2 ಟ್ರ್ಯಾಕ್ಟರ್ ನಿಮ್ಮ ಹೊಲಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಪಟ್ಟೆ ಸರ್, ಕ್ಯಾಪ್ಟನ್ ಶೋರೂಮ್ದವರು ನಂಗೆ ಹೇಳಿದರು. ಸೊ ಇಲ್ಲೇ ಪ್ರಾಕ್ಟಿಕಲ್ ಆಗಿ ಇಲ್ಲೇ ಬಂದು ಎಲ್ಲ ವರ್ಕಿಗೆ ನೋಡೋಣ ಅಂತ ಹೇಳಿ ಸರ್. ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಸರ್ ವರ್ಕ್ ಈಗ? ಇದನ್ನ ರೀಸೆಂಟ್ ಆಗಿ ತೊಗೊಂಡ್ರೆ ಅಂತೇಳಿ? ಈಗ ಇದನ್ನ ತೊಗೊಂಡು 3 ದಿನ ಆಯ್ತು. 3 ಡೇಸ್ ಆಯ್ತು ಸರ್. 3 ಡೇಸ್ ಸರ್. ಮುಂಚೆ ಎಷ್ಟು ವರ್ಷದಿಂದ ಕಸ್ಟಮರ್ ಸರ್ ನೀವು ಇವ್ರಿಗೆ? ಇವ್ರಿಗೆ 2 ವರ್ಷದಿಂದ ನಾನು. 2 ಇಯರ್ಸ್ ಬ್ಯಾಕ್. 2 ಇಯರ್ಸ್ ಬ್ಯಾಕ್ ಯಾವ ಟ್ರ್ಯಾಕ್ಟರ್ ತೊಗೊಂಡಿದ್ರಿ ಸರ್? 2 ಇಯರ್ಸ್ ಬ್ಯಾಕ್ ಸೇಮ್ ಕ್ಯಾಪ್ಟನ್ ಟ್ರ್ಯಾಕ್ಟರ್, 250D ಆಯ್ದು ತೊಗೊಂಡಿದ್ದೆ, 4-wheel drive ಪವರ್ ಸ್ಟೇರಿಂಗ್. ಸೊ ನಿಮ್ಗೆ ಅಂದರೆ ಆಲ್ರೆಡಿ ಕ್ಯಾಪ್ಟನ್ ಟ್ರ್ಯಾಕ್ಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಒಂದು 2 ಇಯರ್ಸ್, 2 ವರ್ಷದಿಂದ ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ಸರ್. ಮತ್ತೆ ಅದಕ್ಕೆಲ್ಲ ಹೆಂಗಿದೆ ಸರ್ ಪರ್ಫಾರ್ಮೆನ್ಸ್ ನೋಡಿದರೆ ನಿಮ್ಮ ಪ್ರಕಾರ? ಈಗೆಲ್ಲ ಮಿನಿ ಟ್ರ್ಯಾಕ್ಟರ್ಸ್ ಕಂಪೇರ್ ಮಾಡಿದರೆ ಈ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸ್ ಭಾಳ ಚಲೋ ಇದೆ. ಓಕೆ ಸರ್. ಓಕೆ, ಮತ್ತು ಇದು ಎಲ್ಲ ಇಂಪ್ಲಿಮೆಂಟ್ಸಿಗೆ ಈಸಿಯಾಗಿ ಕೋಪಪ್ ಆಗುತ್ತೆ. ಓಕೆ ಓಕೆ. ಆಮೇಲೆ ಇದು ನಮಗೆ ಇಂಟರ್ ಕಲ್ಟಿವೇಷನ್ಗೆ ಸೈಜ್ ವೇರಿಯೇಷನ್ಸ್ ಭಾಳ ಇದೆ ಇರೋದ್ರಿಂದ ನಮ್ಗೆ ಯಾವ ಸೈಜ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾವು ಯಾವ್ಯಾವ ಕ್ರಾಪ್ ಬೆಳಿತೀವಲ್ಲ ಅದ್ರ ಪ್ರಕಾರ ಯಾವ್ದು ಸೈಜ್ ಬೇಕು. ನೀವು ಹೇಳ್ತಾ ಇದ್ರೆ ಮೇನ್ ಲೈಕ್ ಮಾಡಿ ಇಂಪ್ಲಿಮೆಂಟ್ ಅಟ್ಯಾಚ್ ಅಂತ ಹೇಳ್ತಾ ಇದ್ರೆ ಮೀನ್ಸ್ ಕಂಫರ್ಟೇಬಲ್ ಆಗಿ ನಮ್ಗೆ ಬೇಕಾಗಿದ್ದನ್ನ ಅಟ್ಯಾಚ್ ಮಾಡ್ತೀರಾ ಅಂತ. ಇಂಪ್ಲಿಮೆಂಟ್ ಅಂದ್ರೆ ಯಾವ್ಯಾವ ಸೀರೀಸ್ನ ಅಟ್ಯಾಚ್ ಮಾಡ್ತೀರಾ ಸರ್ ಇದಕ್ಕೆ? ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಟ್ರ್ಯಾಕ್ಟರ್ ಈಸ್ ಅ ಹ್ಯಾಂಡಿಕ್ಯಾಪ್ಡ್ ವೆಹಿಕಲ್. ವಿದೌಟ್ ಇಂಪ್ಲಿಮೆಂಟ್ ಅದು ಯಾವುದಕ್ಕೂ ವರ್ಕ್ ಆಗಂಗಿಲ್ಲ. ರೈಟ್ ಸರ್, ರೈಟ್. ಅಗ್ರಿಕಲ್ಚರ್ ಒಳಗೆ ಇಂಪ್ಲಿಮೆಂಟ್ಸ್ ಮೇನ್. ಓಕೆ, ಇಂಪ್ಲಿಮೆಂಟ್ಸ್ ನಾವು ಹಾಕೊಂಡ್ರೆ ಅಷ್ಟೇ ಅದು ಟ್ರ್ಯಾಕ್ಟರ್ಗೆ ವ್ಯಾಲ್ಯೂ ಬರೋದು. ರೈಟ್ ಸರ್, ಕರೆಕ್ಟ್. ಓಕೆ, ಅದಕ್ಕೆ ನಾವು ಈಗ ಯಾವುದೇ ಒಂದು ಎಡೆ ಕುಂಟೆ ಆಗಲಿ, ಎಡೆ ಹೊಡಿತಾ ಮತ್ತು ಗೊಬ್ಬರ ಬಿತ್ತೋದು, ಎಡೆ ಹೊಡಿತಾ ಗೊಬ್ಬರ ಬಿತ್ತಾ ಮತ್ತು ಔಷಧ ಹೊಡಿದು, ಇವೆಲ್ಲ 3 ವರ್ಕ್ ಆಗೋ ಥರ ನಾವು ಎಲ್ಲ ಅಟ್ಯಾಚ್ಮೆಂಟ್ಸ್ ಮಾಡ್ಕೊಂಡಿದ್ದೀವಿ. ಇಷ್ಟ ಸೌರವ್ ಬಾಳೆಮನೆಯವರು ಈ ಫೋನ್ನ ಮಾಲೀಕರಾದಂಥ, ಮೀನ್ಸ್ ಈ ಲ್ಯಾಂಡ್ನ ಮಾಲೀಕರಾದಂಥ ಎಲ್ಲ ನಮ್ಮ ಜೊತೆ ಶೇರ್ ಮಾಡಿದರು ಅವ್ರದ್ದು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಆದಷ್ಟು 2 ಮಿನಿಟ್ಸ್ನಲ್ಲಿ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೆ ಇಂಟರ್ವ್ಯೂ ಹೇಳ್ಕೊಟ್ಟಿದ್ದಕ್ಕೆ. ಬಿಕಾಸ್ ಇವನ್ನ ಸಾವಿರಾರು ಜನ ರೈತರು ನೋಡ್ತಿರ್ತಾರೆ, ಸೊ ಅವ್ರಿಗೂ ಸಮ್ ಕನ್ಫ್ಯೂಷನ್ಸ್ ಇರುತ್ತೆ,
ಯಾವ ತಗೊಳ್ಬೇಕು ಯಾವ್ದು ಮಾಡ್ಬೇಕು ಅಂತೇಳಿ. ಸೊ ಈಗ ನಿಂದು ಓವರಾಲ್ ಆಗಿ 120 ಎಕರೆ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಸರ್. ಸ್ನೇಹಿತರೆ, ಆಗ್ಲೇನೆ ಹೇಳಿದಾಗೆ ಇನ್ನೊಬ್ರು ಪಾರ್ಟ್ನರ್ ಆದಂತ ಮಿಸ್ಟರ್ ವಿನೋದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ವಿನೋದ್ ಸರ್ ಅವರು ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಸಬ್ಸಿಡಿ ಬಗ್ಗೆ. ಸೊ ಅವ್ರ ಕಡೆ ಬರುವಂಥ ಕೆಲವೊಂದು ಟ್ರ್ಯಾಕ್ಟರ್ಗಳಿಗೆ ಸಬ್ಸಿಡಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದರು. ಅಂದರೆ ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಅನುದಾಯ. ಸೊ ಅದ್ರ ಬಗ್ಗೆ ಈಗ ಇನ್ಫಾರ್ಮೇಶನ್ ತೊಗೊಳ್ಳೋಣ. ಅಂದರೆ ಯಾವ ಟ್ರ್ಯಾಕ್ಟರಿಗೆ ಎಷ್ಟು ಅನುದಾಯ ಸಿಗುತ್ತೆ, ಎಷ್ಟು ಜನರಿಗೆ ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸರ್, ಇವಾಗ ನಮ್ಮ ರೈತರಲ್ಲಿ ಮಿನಿ ಟ್ರ್ಯಾಕ್ಟರ್ನ ತೊಗೊಳ್ಳೋಗಿರ್ತಾರೆ. ಬೇಸಿಕ್ ಮಾಡಲ್ 20 HP, 25 HP, 28 HP ನಿಮ್ಮಲ್ಲಿ ಅವೈಲೇಬಲ್ ಇದೆ. ಟೂ ವೀಲ್ಸ್ ಆಗಿರ್ಬೋದು ಮತ್ತು ಫೋರ್ ವೀಲ್ ಆಗಿರ್ಬೋದು. ಓಕೆ, ನಿಮ್ಮ ಕಡೆ ಸಬ್ಸಿಡಿ ಯಾವ ರೀತಿ ಪ್ಲಾನ್ಸ್ ಬರುತ್ತೆ ಸರ್, ಮತ್ತು ಯಾವ ರೀತಿ ಯೂಸ್ ಆಗುತ್ತೆ ಅದನ್ನು, ಮತ್ತು ರೈತರು ಯಾವ ರೀತಿ ಅದನ್ನು ತಕ್ಕೋಬೋದು? ಈಗ ರೈತರಿಗೆ ಗೌರ್ಮೆಂಟ್ ಕಡೆಯಿಂದ ಸಹಾಯಧನ ಅಂತ ಬರ್ತಾ ಇದೆ. ಓಕೆ, ಈಗ ನಮ್ಮಲ್ಲಿ ಟೋಟಲ್ 4 ಮಾಡೆಲ್ಗಳಿದೆ. 20 HP 2-wheel drive, 20 HP 4-wheel drive, 25 HP 4-wheel drive, 25 HP 2-wheel drive. ಈ 4 ಮಾಡೆಲ್ ಕೂಡ ನಿಮಗೆ ಸಬ್ಸಿಡಿ ಲಭ್ಯವಿರುತ್ತದೆ ಗೌರ್ಮೆಂಟ್ ಕಡೆಯಿಂದ. ತೋಟಗಾರಿಕೆಯಲ್ಲಿ ನೀವು ಸಬ್ಸಿಡಿ ಸಿಗುತ್ತೆ, ಮತ್ತು ಅಗ್ರಿಕಲ್ಚರ್ನಲ್ಲಿ ಸಬ್ಸಿಡಿ ಸಿಗುತ್ತೆ. ಇದಕ್ಕೆ ಬೇಕಾಗುವಂಥ ಕಾಗದ ಪತ್ರಗಳು ಶೋರೂಮಲ್ಲಿ ಬಂದು ಕೇಳಿದರೆ ಅವರು ಅರ್ಜಿ ಕೊಡ್ತಾರೆ. ರೈಟ್, ನೀವು ಅದಕ್ಕೆ ಶೋರೂಮ್ನವ್ರು ಕೂಡ ಸಹಾಯ ಮಾಡ್ತಾರೆ. ನಿಮ್ಗೇನು ಬೇಕಾಗಿರೋದಂತ, ಸಬ್ಸಿಡಿಗೆ ಏನೋ ಹೆಚ್ಚು ಕಡಿಮೆ ಏನೋ ಡಾಕ್ಯುಮೆಂಟ್ ಬೇಕಾಗಿರುತ್ತದೆ, ಆ ಡಾಕ್ಯುಮೆಂಟ್ಗಳನ್ನು ಎಲ್ಲ ನಿಮಗೆ ಹೊಂದಾಣಿಕೆ ಮಾಡಿಕೊಡ್ತಾರೆ. ಈ ಸಹಾಯಧನವನ್ನು ಪಡೆಯಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ಕೋತೀನಿ. ಜನರಲ್ ಅವರಿಗೆ 75,000 ಸಿಗುತ್ತೆ, SC ST ಅವರಿಗೆ 2,00,000 ಸಿಗುತ್ತೆ. ಈ ವಿಡಿಯೋ ನೋಡಿ ರೈತರು ಇಲ್ಲಿ ಬಂದರೆ ನೀವು ಕಂಪ್ಲೀಟ್ ಆಗಿ 100% ಸಪೋರ್ಟ್ ಮಾಡಿ ಅವರಿಗೆ ಸಬ್ಸಿಡಿ ಸಪೋರ್ಟ್ ಮಾಡ್ತೀವಿ. ಮತ್ತು ನಾವು ಸಬ್ಸಿಡಿ ಮಾಡಿಸ್ಕೊಡ್ತೇವೆ ಅಂತ ಇಲ್ಲ ಸರ್, ಸಬ್ಸಿಡಿ ಅವ್ರ ಕಡೆಯಿಂದ ವರ್ಕ್ ಆರ್ಡರ್ ಬಂದರೆ ನಾವು ಮಾಡಿ ಅದಕ್ಕೆ ಏನು ಸಪೋರ್ಟ್ ಆಗೋಂಥ ಏನೋ ಡಾಕ್ಯುಮೆಂಟ್ಸ್ ಬೇಕಾಗಿದ್ದರೆ ನಾವು ಕೊಡ್ತೀವಿ ಅದಕ್ಕೆ. ಓಕೆ ಮಿಸ್ಟರ್ ವಿನೋದ್ ಸರ್ ಅವರು, ನಿಮಗೆ ಇಲ್ಲಿ ಟ್ರ್ಯಾಕ್ಟರ್ ತೊಗೊಳ್ಳಿಕ್ಕೆ ಸಬ್ಸಿಡಿ ಏನೇನು ಸಪೋರ್ಟ್ ಬೇಕಿದ್ರು ಡಾಕ್ಯುಮೆಂಟ್ ಅವರೆಲ್ಲ ಮಾಡಿಕೊಡ್ತಾರೆ. ಸೊ ಅವ್ರು ನಮ್ಮ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಸಬ್ಸಿಡಿ ಬಗ್ಗೆ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಳ್ತೇನೆ. ಮಿತ್ರರೇ, ನೋಡಿದ್ರಲ್ಲ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸ್, ಪ್ರಾಕ್ಟಿಕಲ್ ಆಗಿ ಹೊಲದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ, ಹಾಗೆ ಟೆಕ್ನಿಕಲ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ನಮ್ಮ ಜೊತೆ ಇನ್ಫಾರ್ಮೇಷನ್ ಕೊಟ್ಟರು. ಮೀನ್ಸ್ ಬೇರೆ ಟ್ರ್ಯಾಕ್ಟರ್ಗೂ ಈ ಟ್ರ್ಯಾಕ್ಟರ್ಗೂ ಎದಕ್ಕೆ ತೊಗೊಳ್ಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳಿದರು. ಮತ್ತು ಹಾಗೆ ಈ ಶೋರೂಮ್ನಿಂದ ಸಬ್ಸಿಡಿ ಫೆಸಿಲಿಟಿ, ಡಾಕ್ಯುಮೆಂಟ್ರಿ ಏನು ಫೆಸಿಲಿಟಿ ಇದೆ ಅದ್ರ ಬಗ್ಗೆನೂ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಅವನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ ಇಲ್ಲಿ ನೋಡ್ತಿರುವ ರೈತರಿಗೆ ನಿಮ್ಮ ಕಡೆಯಿಂದ ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ವೆಹಿಕಲ್ ವಾರಂಟಿ ಮತ್ತು ಗ್ಯಾರಂಟಿ ಎಲ್ಲ ಬಂದುಬಿಟ್ಟು ನಿಮಗೆ 1,000 ಗಂಟೆ ಇರುತ್ತೆ, ಅಥವಾ ನಿಮಗೆ ಬಂದುಬಿಟ್ಟು 1 ವರ್ಷ ಇರುತ್ತೆ. ನಮ್ಮದು ಬಂದುಬಿಟ್ಟು ಡೋರ್ ಟು ಡೋರ್ ಸರ್ವಿಸ್ ಇರುತ್ತೆ. ಸೊ ಯಾವುದೇ ರೈತರು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ವೆಹಿಕಲ್ ಏನಾದರೂ ಆಯ್ತಪ್ಪ ಅಂದರೆ 2 working days ಬಂದುಬಿಟ್ಟು ಅವರ ಮನೆಗೆ ಬಂದುಬಿಟ್ಟು ನಾವು ಸರ್ವಿಸ್ ಕೊಡ್ತೇವೆ. ಇದನ್ನು ನಾವು ರೈತರಿಗೆ ಅಶೋರ್ ಮಾಡ್ತೇವೆ, ಭರವಸೆ ನೀಡ್ತೇವೆ. ಇಂಪ್ಲಿಮೆಂಟ್ ಬಂದುಬಿಟ್ಟು ನಮ್ಮದು ಕಂಪ್ನಿಯಿಂದ 6 ತಿಂಗಳು ವಾರಂಟಿ ಇರುತ್ತೆ. ಇಲ್ಲಿ ಇಂಜಿನ್ ಬಂದುಬಿಟ್ಟು ನಮ್ಮದು ಫೀಲ್ಡ್ ಮಾರ್ಷಲ್ ಮತ್ತು ಸಿಮ್ಸನ್ ಇಂಜಿನ್ ಇರೋದ್ರಿಂದ ಲೋಕಲ್ ಆಗಿನೂ ಪಾರ್ಟ್ಸ್ ದೊರೆಯುತ್ತೆ. ಸೊ ಯಾವುದೋ ರೈತರು ಗಾಡಿ 10 ವರ್ಷ ಆಯಿತು, 15 ವರ್ಷ ಆಯ್ತು ಅಂತಂದ್ರೂ ಹೆದರುವಂಥ ಅವಶ್ಯಕತೆ ಇಲ್ಲ, ಲೋಕಲ್ ಆಗಿನೂ ಸರ್ವಿಸ್ ಮಾಡ್ಕೋಬೋದು. ಆಮೇಲೆ ಎಲ್ಲ ರೈತರಲ್ಲಿ ಏನು ವಿನಂತಿ ಅಂತಂದರೆ, ಶೋರೂಮಿಗೆ ಬನ್ನಿ, ಮಾತಾಡಿ, ವಿಸಿಟ್ ಮಾಡಿ, ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸ್ ನೋಡಿ, ಡೆಮೋ ನೋಡಿ, ಅದಾದ ನಂತರ ತಮ್ಮ ತಗೊಳ್ಳೋ ಇಚ್ಛೆಯನ್ನು ನಮಗೆ ದೊರಕಪಡಿಸಿ ಅಂತ ಕೋರ್ಕೊಳ್ತೇನೆ. ಓನರ್ ಆದಂಥ ಮಿಸ್ಟರ್ ಅಮೋಕ್ ಸರ್ ಅವರು ಹೇಳಿದರು, ಟ್ರ್ಯಾಕ್ಟರ್ನ ನೀವು ವಿಸಿಟ್ ಮಾಡಿ, ಮೀನ್ಸ್ ಪರ್ಫಾರ್ಮೆನ್ಸ್ ನೋಡಿ ಸರ್, ನಿಮ್ಮದು ಇದು ಕೊಡ್ತೀರಾ ಸರ್, ಡೆಮೋ ಗಾಡಿ ಏನಾದರೂ ಕಳಿಸಿ? ಡೆಮೋ ಗಾಡಿ ಇದೆ, ರೈತರಿಗೆ ಬೇಕಂದರೆ ಡೆಮೋ ಗಾಡಿ ಅಂತ ಅದು ಬೆಸ್ಟ್ ಫ್ಯೂಚರ್ ಅಂತ ಹೇಳ್ಬೋದು. ಅವ್ರು ಏನು ಹೇಳ್ತಾರೆ ಅಂದರೆ, ಟ್ರ್ಯಾಕ್ಟರ್ನ ಒಯ್ದು ನಿಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಗಾಡಿ ನಿಮಗೆ ಇಷ್ಟವಾದ ಮೇಲೆ ತೊಗೊಳ್ಬೋದು, ಅದೊಂದು ಪ್ಲಸ್ ಪಾಯಿಂಟ್ ಹೇಳಿದರು. ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ದಿವಸ, ಒಂದು 2 ಡೇಸ್ ನೀವು ಹೊಲದಲ್ಲಿ ವರ್ಕ್ ಮಾಡಿದ ಮೇಲೆ. ಫ್ರೆಂಡ್ಸ್, ಈ ವೆಹಿಕಲ್ನ ನೀವು ತೊಗೊಳ್ಳಲು ಇಷ್ಟಪಟ್ಟರೆ, ಹಾಗೆ ಈ ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್, ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದರೆ, ಸೊ ಅಮೋಕ್ ಸರ್ ಅವ್ರ ನಂಬರು ಹಾಗೂ ಈ ಶೋರೂಮ್ನ ರಿಸೆಪ್ಷನ್ ನಂಬರ್ ಈ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಆ ನಂಬರ್ಗೆ ಕಾಲ್ ಮಾಡಿ ಫರ್ದರ್ ಎನಿ ಡೀಟೇಲ್ಸ್ ನೀವು ಇನ್ಫಾರ್ಮೇಷನ್ ತೊಗೊಳ್ಬೋದು. ಸೊ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ನಾವು ಹಾಕಿರ್ತೇನೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರು ಅವರಿಗೆ ಧನ್ಯವಾದಗಳು. ನೀವಿನ್ನೂ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಪಕ್ಕದಲ್ಲಿ ಕಾಣ್ತಿರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ, ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಚೌಡಿದುರ್ಗ ದೇವಿಯ ರಹಸ್ಯ ಮಂತ್ರ ಶಕ್ತಿಯಿಂದ ಸಾಲಬಾಧೆ, ಅತ್ತೆ ಸೊಸೆಯರ ಕಿರಿಕಿರಿ, ಮಾಟ ಮಂತ್ರ ತಡೆ, ವ್ಯವಹಾರದಲ್ಲಿ ಮೋಸ, ಪ್ರೀತಿಯಲ್ಲಿ ನಂಬಿ ಮೋಸ, ಗಂಡ ಹೆಂಡತಿಯರ ಗುಪ್ತ ಸಮಸ್ಯೆ, ಇಲ್ಲಿ ಚೌಡಿದುರ್ಗ ಮಾತೆಯ ಸದಾಚಾರ ಪೂಜಾ ಶಕ್ತಿಯಿಂದ ಕೇವಲ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಶ್ರೀ ವೈಷ್ಣವಿ ದೇವಿ ದುರ್ಗಾ ಮಾತಾ ಜ್ಯೋತಿಷ್ಯ ಮಂದಿರ, ಪಂಡಿತ್ SK ರಾವ್.
ನಿಮ್ಮ ಯಾವುದೇ ಸಮಸ್ಯೆಗೆ ಈ ನಂಬರ್ಗೆ ಕಾಲ್ ಮಾಡಿ 7892447363 ಹಾಗೂ 9606123788.